ಕೊಡಚಾದ್ರಿ ಶಿಖರದಲ್ಲಿ ಹೊಂಗಿರಣ ಹೂವಾಗಿ ನಂದನದ ನವರತ್ನ ಮಾಲೆಯಾಗಿ ತನ್ನ ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಬೆಳಿಗ್ಗೆ 5:30 ಬನ್ನಿ, ನಮ್ಮ ಜೊತೆ ಕೊಲ್ಲೂರಿಗೆ ಹೊರಟಿದ್ದೀವಿ. ಹೊಸದಾಗಿ ಲಾಕ್ಸ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾವು ಕುಂದಾಪುರದವರಾದ್ರೂ ಹತ್ತಿರ ಇದ್ರೂ ಯಾಕಿಷ್ಟು ಬೇಗ ಹೊರಡ್ತಾ ಇದ್ದೀವಿ ಅಂದರೆ, ಬೆಳಿಗ್ಗೆ ಬೇಗ ಹೋದರೆ ನಮಗೆ ಬೇಗ ದರ್ಶನ ಸಿಗುತ್ತೆ, ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಸ್ವಲ್ಪ ಲೇಟ್ ಆದ್ರೂ ಆಮೇಲೆ ತುಂಬ ಜನ ಸೇರ್ತಾರೆ, ಕ್ಯೂವಲ್ಲಿ ನಿಂತ್ಕೊಳ್ಬೇಕಾಗತ್ತೆ, ತುಂಬ ಲೇಟ್ ಆಗುತ್ತೆ ಅಂತ ಬೇಗ ಹೊರಟ್ವಿ. ಕುಂದಾಪುರಿಂದ ಹೊರಟಿರೋದು ನಾವು 5:30. ಕುಂದಾಪುರಿಂದ ಕೊಲ್ಲೂರು ರೀಚ್ ಆಗಲಿಕ್ಕೆ ಸಮಯ 1 ಗಂಟೆ ಬೇಕಾಗತ್ತೆ. ನಾವು ಕರೆಕ್ಟಾಗಿ 6:30 ರೀಚ್ ಆದ್ವಿ. ಬೆಳಿಗ್ಗೆ ಬೇಗ ಹೋಗಿದ್ದರಿಂದ ನಮಗೆ ಟ್ರಾಫಿಕ್ ಸಮಸ್ಯೆ ಬರಲಿಲ್ಲ, ಆರಾಮಾಗಿ ರೀಚ್ ಆದ್ವಿ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೆ, ನಾನು ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು ಆನಂತರ ಆದ್ವಿಕನ ಎಬ್ಸಿದೆ. ಅವನಿಗೆ ಮಲಗುವಾಗಲೇ ಹೇಳಿದ್ದೆ, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ, ಅಳಬಾರ್ದು ಅಂತೆಲ್ಲ ಹೇಳಿಟ್ಟಿದ್ದೆ. ಅವನು ನೆನ್ಪಿಟ್ಕೊಂಡಿದ್ದಾನೆ ಅನ್ಸುತ್ತೆ. ಸೊ ಬೆಳಿಗ್ಗೆ ಎಬ್ಸಿದಾಗ ಒಂದು ಸ್ವಲ್ಪನೂ ಏನೂ ರಗಳೆ ಮಾಡಲಿಲ್ಲ, ಸುಮ್ಮನೆ ಎದ್ಬಿಟ್ಟ. ಬೇರೆ ದಿವಸ ಆದರೆ 9 ಗಂಟೆ ಆದರೂ ಎದ್ದೇಳಲ್ಲ, ಮತ್ತು ಎದ್ದ ತಕ್ಷಣ ಅವನಿಗೆ ಸ್ವಲ್ಪ ಮೂಡ್ ಸರಿ ಇರಲ್ಲ, ಮುಖ ತೊಳಸ್ಬಾರ್ದು, ನೀರನ್ನು ತಾಕ್ಸ್ಬಾರ್ದು ಅಂತೆಲ್ಲ ಹೇಳ್ತಾ ಇದ್ದ. ಬಟ್ ದೇವಸ್ಥಾನಕ್ಕೆ ಹೋಗೋ ದಿವಸ ಮಾತ್ರ ತುಂಬಾ ಖುಷಿಯಾಗಿದ್ದ. ಡೈರೆಕ್ಟಾಗಿ ಅವನು ಎದ್ದ ತಕ್ಷಣ ಸ್ನಾನಕ್ಕೆ ಕರ್ಕೊಂಡು ಹೋದ್ರೂ ಸುಮ್ಮನೆ ಇದ್ದ. ಸೊ ಹಾಗಾಗಿ ನನಗೆ ಹೊರಡುವಾಗ ತುಂಬಾ ಸಮಾಧಾನ ಆಯಿತು. ಇಲ್ಲಾಂದರೆ ಅವನು ಅಳ್ತಾ ಇರ್ತಾನೆ ಈ ಥರ ಎಲ್ಲ ಆದರೆ ಜರ್ನಿ ಮಾಡುವಾಗಂತೂ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳ ಜೊತೆ ಹೊರಡುವಾಗ. ನಾವು ಕೊಲ್ಲೂರು ರೀಚ್ ಆದ್ವಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಗುಡ್ ಮಾರ್ನಿಂಗ್. ಬೆಳಿಗ್ಗೆ 6:30 ನಾವು ಕೊಲ್ಲೂರಮ್ಮನ ನೋಡ್ಲಿಕ್ಕೆ ಬಂದಿದ್ದೇವೆ. ಜಸ್ಟ್ ರೀಚ್ ಆಗಿದ್ದಷ್ಟೇ, ಒಂದು 5:30 ಹೊರಟಿದ್ದೀವಿ. 6:30ಗೆಲ್ಲ ಇಲ್ಲಿ ರೀಚ್ ಆದ್ವಿ. ಸೊ ಫುಲ್ಲು ಒಂಥರ ಖುಷಿ, ತುಂಬ ಟೈಮಿಂದ ಬರಬೇಕು ಬರಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ಕಾಲ ಕೂಡಿ ಬಂದಿದೆ ಅಮ್ಮನ ನೋಡಲಿಕ್ಕೆ. ಆದ್ವಿ ಫುಲ್ ಜೋಶಲ್ಲಿದ್ದ ಗೊತ್ತಾ, ಬೆಳಿಗ್ಗೆನೆ ನೋಡಿ ಕೊಡಿಸಾದ್ರಿ. ತಾಯಿ ಇಲ್ಲಿ ಹೇಗೆ ನೆಲೆಸಿದ್ಲು ಅಂತ ಬಹಳ ಚಿಕ್ಕದಾಗಿ ಹೇಳೋದಾದ್ರೆ, ಪುರಾಣದಲ್ಲಿ ನಾವು ನೋಡ್ಬೋದು ಕಂಹಾಸುರನೆಂಬ ಒಬ್ಬ ದುಷ್ಟ ರಾಕ್ಷಸನಿದ್ದ. ಅವನು ದೇವತೆಗಳಿಗೆ, ಋಷಿಮುನಿಗಳಿಗೆ, ಹೀಗೆ ಎಲ್ರಿಗೂ ತುಂಬಾ ತೊಂದರೆ ಕೊಡ್ತಾ ಇದ್ದ. ಕಂಹಾಸುರನಿಗೆ ತಾನು ಸಾಯಬಾರದು, ಅಮರನಾಗಬೇಕು ಅನ್ನೋ ಆಸೆಯಿಂದ ಕಠೋರವಾದ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನು ಒಲಿಸಿಕೊಳ್ಳುತ್ತಾನೆ. ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡಿದ ನಂತರ ಪರಮೇಶ್ವರ ಒಲಿತಾನೆ. ಅದೇ ಸಮಯದಲ್ಲಿ ಕಂಹಾಸುರ ವರವನ್ನು ಕೇಳೋಕ್ಕೂ ಮುಂಚೆನೆ ತಾಯಿ ಆತನಿಗೆ ಮಾತು ಬಾರದೇ ಇರುವ ಹಾಗೆ ಮಾಡ್ತಾಳೆ. ಪಾರ್ವತೀದೇವಿ ಇವನ ದುಷ್ಟಬುದ್ಧಿಯೆಲ್ಲ ತಿಳಿದು ಅವನಿಗೆ ಮಾತೇ ಆಡಲಿಕ್ಕೆ ಆಗಬಾರದು ಆ ರೀತಿ ಅವನ ಮಾತನ್ನು ನಿಲ್ಲಿಸ್ತಾಳೆ ತನ್ನ ಶಕ್ತಿಯಿಂದ. ಮಾತನ್ನು ನಿಲ್ಲಿಸದೇ ಇದ್ದರೆ ಶಿವನಲ್ಲಿ ವರವನ್ನು ಕೇಳ್ತಾನೆ, ಶಿವ ವರವನ್ನು ಕರುಣಿಸ್ತಾನೆ ಅನ್ನೋ ಉದ್ದೇಶದಿಂದ ಮಾತನ್ನು ನಿಲ್ಲಿಸ್ತಾಳೆ. ಅಲ್ಲಿಂದ ಅವನು ಮೂಕಾಸುರ ಅಂತ ಕರೆಯಲ್ಪಡ್ತಾನೆ. ಮುಂದೊಂದು ದಿವಸ ಇದೇ ರಾಕ್ಷಸನನ್ನು ತಾಯಿ ಕೊಡಚಾದ್ರಿ ಬೆಟ್ಟದಲ್ಲಿ ಸಂಹಾರ ಮಾಡ್ತಾಳೆ. ಉಗ್ರ ರೂಪದಲ್ಲಿ ತಾಯಿ ಕಾಳಿ ರೂಪದಲ್ಲಿ ಬಂದು ಇವನನ್ನು ಸಂಹಾರ ಮಾಡ್ತಾಳೆ. ಹಾಗೆ ಹಲವು ವರ್ಷಗಳ ನಂತರ ಶಂಕರಾಚಾರ್ಯರು ಈ ಉಗ್ರ ರೂಪದ ತಾಯಿಯನ್ನು ಶಾಂತರೂಪಕ್ಕೆ ತರ್ತಾರೆ. ತಾಯಿಯನ್ನು ಪೂಜಿಸಿ ಶಾಂತರೂಪವನ್ನಾಗಿ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮೂಕಾಸುರನನ್ನು ಸಂಹಾರ ಮಾಡಿದ್ರಿಂದ ಮೂಕಾಂಬಿಕೆ ಅನ್ನೋ ಹೆಸರು ಬಂತು ತಾಯಿಗೆ. ಪುರಾಣದಲ್ಲಿ ಇನ್ನೂ ತುಂಬ ದೊಡ್ಡ ಕಥೆಯೇ ಇದೆ, ನಾನು ಆದಷ್ಟು ಚಿಕ್ಕದಾಗಿ ಹೇಳಿದ್ದೀನಿ. ಒಳ್ಳೆಯವರಿಗೆ ಒಳ್ಳೆತನಕ್ಕೆ ಯಾವಾಗಲೂ ತಾಯಿ ಬೆಂಬಲವಾಗಿರ್ತಾಳೆ. ನಿಮಗೆ ಏನೇ ಕಷ್ಟಗಳಿರಲಿ, ನೋವುಗಳಿರಲಿ, ಇಲ್ಲಿ ಬಂದು ಹರಕೆ ಏನಾದರೂ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಲೂ ಒಳ್ಳೆಯ ಫಲವೇ ನಿಮಗೆ ಸಿಗುತ್ತೆ. ತಾಯಿ ಎಲ್ಲರನ್ನೂ ಕಾಪಾಡಲಿ. ನಾವು ಅಂದ್ಕೊಂಡ್ವಿ ಬೇಗ ಬಂದಿದ್ದು, ಸೊ ನಾವು ಬೇಗ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಅಂತ. ತುಂಬ ಅಂದರೆ ತುಂಬ ಖುಷಿ ಇದೆ.
ಅದ್ರಿಕ್ ಏನು ಮಂಗ ಬಂತ ಹೇಗೆ ಕೂಗುದು ಮಂಗ ಹೋಯ್ತಾ ಹೇಗೆ ಕೂಗುದು ಮಂಗ ಮಂಗ ಕೂಗು ಮಿಮಿಕ್ರಿ ಮಾಡ್ತಿದ್ದ ನೋಡಿ ಹೇಗೆ ಇಲ್ಲೊಂದು ಸ್ವಲ್ಪ ಹೊತ್ತು ಮುಂಚೆ ಒಂದು ಮಂಗ ಬಂದಿತ್ತು ಆಯ್ತಾ ನೆಕ್ಸ್ಟು ನಾವು ಒಳಗಡೆ ತಾಯಿ ದರ್ಶನ ಆದ ನಂತರ ನಾವು ವಿದ್ಯಾರಂಭಕ್ಕೆ ಅಂತ ಮಗುನ ಕರ್ಕೊಂಡು ಬಂದ್ವಿ. ತಾಯಿ ದರ್ಶನ ಮಾಡುವಾಗ ಯಾರು ಮೊಬೈಲ್ ಮತ್ತು ಯಾವುದೇ ರೀತಿಯ ಕ್ಯಾಮ್ರಾ ಏನು ಯೂಸ್ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿನ ವಿಡಿಯೋವನ್ನು ಮಾಡಲಿಕ್ಕಾಗಲಿಲ್ಲ. ಕೊಲ್ಲೂರಿನಲ್ಲಿ ದೇವಿಗೆ ಮೂರು ರೂಪದಲ್ಲಿ ಪೂಜಿಸಲಾಗುತ್ತೆ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ. ಇಲ್ಲಿ ಸರಸ್ವತಿ ದೇವಿಯ ಶಕ್ತಿ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ವಿದ್ಯಾರಂಭ ಮಾಡಿಸಿದರೆ ಮುಂದೆ ಅವರು ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಆಗದೆ ಅವರು ಚೆನ್ನಾಗಿ ಓದೋದು ಎಲ್ಲದರಲ್ಲೂ ಮುಂದೆ ಏಳಿಗೆಯನ್ನು ಸಾಧಿಸ್ತಾರೆ, ಏಳಿಗೆಯನ್ನು ಪಡೀತಾರೆ ಅನ್ನೋ ನಂಬಿಕೆಯಿಂದ ಇಲ್ಲಿ ವಿದ್ಯಾರಂಭವನ್ನು ಮಾಡ್ತಾರೆ. ಆಯ್ತಾ, 9:30 ಒಳಗೆ ಬಂದಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತಾಗಿತ್ತು. ಸೊ ಅಂತೂ ಎಲ್ಲನೂ ಚೆನ್ನಾಗಿ ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೋಗ್ಬಲ್ಲ ಸಿಕ್ಕಾಪಟ್ಟೆ ಹಸಿವೆ ಆಗ್ತಿದೆ ಆಯ್ತಾ. ಪಾಪ ಅವನು ನಮ್ಮ ಜೊತೆ 4 ಗಂಟೆಗೆ ಎದ್ಬಿಟ್ಟ. ಸೊ ಹಸಿವೆ ಆಗ್ತಿದೆ ಅವನಿಗೆ, ತಿಂಡಿ ತಿಂಡಿ ಅಂತ ಹೇಳ್ತಾ ಇದ್ದ ದೇವಸ್ಥಾನದಲ್ಲಿ. ಫಸ್ಟ್ ಇವಾಗ ತಿನ್ಬೇಕು. ಮಹಾಲಕ್ಷ್ಮಿ ರೆಸ್ಟೋರೆಂಟಲ್ಲಿ 3 ಈ ಮಸಾಲೆ ದೋಸೆ,
ಕೊಲ್ಲೂರಿಂದ ಡೈರೆಕ್ಟ್ ಆಗಿ ಮಾರಣಕಟ್ಟೆಗೆ ಬಂದ್ವಿ. ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ನಮ್ಮೂರ ಕಡೆ ಒಂದು ಮಾತಿದೆ, ತಾಯಿನ ನೋಡಿದ ಮೇಲೆ ಮಗನನ್ನು ಕೂಡ ನೋಡಿನೇ ಬರಬೇಕು, ತಾಯಿ ದರ್ಶನ ಪಡೆದ ಮೇಲೆ ಮಗನ ದರ್ಶನ ಕೂಡ ಪಡೆಯಲೇಬೇಕು, ಇಲ್ಲ ಅಂದರೆ ಸರಿ ಹೋಗಲ್ಲ. ಯಾಕೆ ಏನು ಇಲ್ಲಿನ ಸ್ಥಳ ಪುರಾಣ ಏನು ಅನ್ನೋದನ್ನು ನೆಕ್ಸ್ಟ್ ನಾನು ಇನ್ನೊಂದ್ಸಲ ಮಾರಣಕಟ್ಟೆ ದೇವಸ್ಥಾನಕ್ಕೆ ಹೋಗಿ ಲಾಗ್ ಮಾಡಿ ನಿಮಗೆ ಹೇಳ್ತೀನಿ. ನಮ್ಮೂರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿ ವರ್ಷವೂ ಮಾರಣಕಟ್ಟೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಮತ್ತೇನೆಂದರೆ ಏನಾದರೂ ಒಂದು ಹೊಸ ಕೆಲಸಗಳನ್ನು ಶುರು ಮಾಡೋದಿದ್ರೆ, ಏನಾದರೂ ಹೊಸ ಬಿಸ್ನೆಸ್ ಶುರು ಮಾಡೋದಿದ್ರೆ ಇಲ್ಲಿ ಒಂದು ಪ್ರಸಾದ ತೆಗೆದು ನೋಡ್ತಾರೆ, ಅದರಲ್ಲಿ ಏನು ಬಂತು ಅದೇ ಫೈನಲ್. ಹಾಗೆ ನಮ್ಮ ಬ್ರಹ್ಮಲಿಂಗೇಶ್ವರ ನಮಗೆ ಶಕ್ತಿ. ಇವತ್ತಿನ ಲಾಗಿಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ತುಂಬಾ ಖುಷಿಯಾಗಿರುತ್ತೆ ವಿಡಿಯೋ ನೋಡಿ ಅಂತ ಅಂದ್ಕೊಳ್ತೀನಿ. ಹಾಗೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಸಿ ಯು, ಟೇಕ್ ಕೇರ್. ಎಲ್ರಿಗೂ ತಾಯಿ ಒಳ್ಳೇದು ಮಾಡಲಿ.